ಮಜಾ ಭಾರತ ಕಾರ್ಯಕ್ರಮದಲ್ಲಿ ಮನೆ ಮಾತಾಗಿದ್ದ ಪ್ರಿಯಾಂಕಾ ಕಾಮತ್ ಅವರ ಈ ಕಥೆ ಕೇಳಿದ್ರೆ ಇಂಥವರು ಇರ್ತಾರಾ ಅನ್ಸುತ್ತೆ. ಹೌದು, ನಗಿಸುವವರು ಸದಾ ನಗುವವರ ಹಿಂದೆ ನೂರು ನೋವಿನ ಕಥೆ ಇರುತ್ತೆ. ಆದರೆ ಪ್ರೀತಿ ಪಾತ್ರರು ಜೊತೆಯಾದ್ರೆ ಆ ನೋವು ನಗುವಾಗಿ ಮಾರ್ಪಾಡಾಗತ್ತೆ ಅನ್ನೋದಕ್ಕೆ ಪ್ರಿಯಾಂಕಾ ಕಾಮತ್ ಅವರ ಜೀವನದ ಈ ಘಟನೆಯೇ ಸಾಕ್ಷಿ. ಪ್ರೀತಿ ಶುರುವಾಗಿ ಇನ್ನೇನು ಹೊಸ ಜೀವನ ಶುರುವಾಗಲಿದೆ ಅನ್ನೋ ಖುಷಿಯಲ್ಲಿದ್ದಾಗ ನಿಶ್ಚಿತಾರ್ಥವು ಫಿಕ್ಸ್ ಆಗುತ್ತೆ. ಅನಾರೋಗ್ಯ ಸಮಸ್ಯೆ ಆಗ ಶುರುವಾಯಿತು. ಆದರೆ ಆ ಸಂದರ್ಭದಲ್ಲಿ ಖುಷಿಯಲ್ಲಿದ್ದ ಪ್ರಿಯಾಂಕಾ ಕಾಮತ್ ಅವರ ಪರಿಸ್ಥಿತಿ ಹೇಗಿರಬೇಡ ಒಮ್ಮೆ ಯೋಚಿಸಿ. ಇನ್ನೇನು ಹೊಸ ಜೀವನಕ್ಕೆ ಕಾಲಿಡಬೇಕು. ನಿಶ್ಚಿತಾರ್ಥವಾಗಿ ಜೀವನದ ಸುಮಧುರ ಘಳಿಗೆಗಳಿಗೆ ಸಾಕ್ಷಿಯಾಗಬೇಕು. ಅಂಥ ಸಂದರ್ಭದಲ್ಲಿ ಬರ ಸಿಡಿಲಿನಂಥ ಅನಾರೋಗ್ಯ ಎದುರಾದರೆ ನಾನಂದುಕೊಂಡಂಥ ಜೀವನ ಇನ್ನು ಮುಂದಿರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು ಆಕೆಗಾದರೆ ಆಕೆಯ ಪರಿಸ್ಥಿತಿ ಹೇಗಿರಬೇಡ. ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದ ಪ್ರಿಯಾಂಕಾ ಕಾಮತ್ ಇದೇ ಸಮಸ್ಯೆಯನ್ನು ಎದುರಿಸಿದ್ದಾರೆ. ಆದರೆ ಪ್ರೀತಿಸಿದ ಹುಡುಗ ಕೈಬಿಡದೆ ಅವರ ಬೆಂಗಾವಲಾಗಿ ನಿಂತಿದ್ದರಿಂದ ಪ್ರಿಯಾಂಕಾ ಮಾನಸಿಕ ದೈಹಿಕ ನೋವನ್ನು ಎದುರಿಸಿದರು. ಈ ಬಗ್ಗೆ ಅವರೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ. ಅದರಂತೆ ತಾನು ಅನುಭವಿಸಿದ ಸಂಕಟವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕಳೆದ ವರ್ಷ ನಾನು ಅಮಿತ್ ಮದುವೆಯಾಗಬೇಕು ಅಂತ ಫಿಕ್ಸ್ ಆದೆವು. ನಮ್ಮಿಬ್ಬರ ಮಧ್ಯೆ ಒಳ್ಳೆ ಬಾಂಧವ್ಯ ಬೆಳೆಯಿತು. ಆಮೇಲೆ ಒಂದಷ್ಟು ದಿನಗಳ ಬಳಿಕ ನಡೆಯಲು ಕೂರಲು ಆಗದಂಥ ಪರಿಸ್ಥಿತಿ ನನಗೆ ಎದುರಾಯಿತು. ಆಗ ಎರಡು ಸರ್ಜರಿ ಆಯಿತು. ನಾನು 50% ಮಾತ್ರ ಬದುಕುವ ಚಾನ್ಸ್ ಇತ್ತು. ನನ್ನ ದೇಹದಲ್ಲಿ ಸ್ಕ್ರೂ ರಾಡ್ಸ್ ಇತ್ತು. ಅಮಿತ್ಗೆ ನನ್ನನ್ನು ಬಿಟ್ಟು ಬೇರೆಯವರನ್ನ ಮದುವೆಯಾಕು, ನನಗಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಎಂದು ಪರಿಪರಿಯಾಗಿ ಹೇಳಿದೆ. ಆದರೆ ಕಷ್ಟದ ಸಮಯದಲ್ಲಿ ನನ್ನನ್ನು ಬಿಡಲೇ ಇಲ್ಲ. ಡ್ರೆಸ್ ಹಾಕ್ಕೊಳ್ಳೋದ್ರಿಂದ ಹಿಡಿದು ಡೈಪರ್ ಪ್ಯಾಡ್ ಬದಲಾಯಿಸಲು ಕೂಡ ಅಮಿತ್ ನನಗೆ ಸಹಾಯ ಮಾಡ್ತಿದ್ದ ಎಂದು ಪ್ರಿಯಾಂಕಾ ಕಾಮತ್ ಹೇಳಿದ್ದಾರೆ. ನಾನು 8 ತಿಂಗಳುಗಳ ಕಾಲ ಹಾಸಿಗೆಯಲ್ಲಿದ್ದೆ. ಆಮೇಲೆ ಸುಧಾರಿಸಿಕೊಳ್ಳಲು ಪ್ರಾರಂಭಿಸಿದೆ. ಆಮೇಲೆ ನಡೆಯಲು ಆರಂಭಿಸಿದೆ. ಅಮಿತ್ ನಾನು ಆಶೆಯ ಕಳೆದುಕೊಳ್ಳದಂತೆ ನೋಡಿಕೊಂಡ. ಅದಾಗಿ ಕೆಲ ತಿಂಗಳುಗಳ ನಂತರ ನಾವಿಬ್ಬರು ನಿಶ್ಚಿತಾರ್ಥ ಮಾಡಿಕೊಂಡ್ವು. ಈ ವರ್ಷದ ಡಿಸೆಂಬರ್ನಲ್ಲಿ ನಾವು ಮದುವೆಯಾಗಲಿದ್ದೇವೆ. ಅಮಿತ್ ನನಗೆ ಎಂದೂ ಐ ಲವ್ ಯು ಅಂತ ಹೇಳಲೇ ಇಲ್ಲ. ಆದರೆ ಅವನ ಕೆಲಸದ ಮೂಲಕ ಪ್ರತಿ ಕ್ಷಣ ಹೇಳ್ತಿರ್ತಾನೆ ಎಂದಿದ್ದಾರೆ ಪ್ರಿಯಾಂಕಾ. ಸರ್ಜರಿ ಆದಮೇಲೆ ಲೈಫ್ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ನನ್ನ ಜೀವನದಲ್ಲಿ ವೈಯಕ್ತಿಕ ಜೀವನ, ವೃತ್ತಿ ಜೀವನ ಎಲ್ಲವೂ ಚೆನ್ನಾಗಿತ್ತು. ಆದರೆ ಈ ಸರ್ಜರಿ, ಆ ನಂತರದ ಬದುಕು ಎಲ್ಲವನ್ನ ತಲೆಕೆಳಗಾಗಿ ಮಾಡಿತು. ನಾನು ತುಂಬ ಸ್ಟ್ರಾಂಗ್ ಇದ್ದೇನೆ ಅಂತ ತೋರಿಸಿಕೊಳ್ಳಬೇಕಿತ್ತು. ನನ್ನ ಮುಂದೆ ನಾನು ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿತ್ತು. ನನ್ನ ತಂದೆ ಮುಂದೆ ನಾನು ಭಾವನಾತ್ಮಕವಾಗಿ ದುಃಖ ಹೊರಹಾಕುವಂತಾಗಿದ್ದೆ. ಆ ವೇಳೆಗೆ ನನ್ನ ನಿಶ್ಚಿತಾರ್ಥ ಕೂಡ ಫಿಕ್ಸ್ ಆಗಿತ್ತು. ಅದೃಷ್ಟವಶಾತ್ ನನ್ನ ಸರ್ಜರಿ ಚೆನ್ನಾಗಿಯೇ ಆಯಿತು. ನನ್ನ ಕುಟುಂಬ, ಮದುವೆಯಾಗುವ ಹುಡುಗ ಬೆನ್ನೆಲುಬಾಗಿ ನಿಂತ ಎಂದಿದ್ದಾರೆ ಪ್ರಿಯಾಂಕಾ ಕಾಮತ್. ಮೊದಲ ಸರ್ಜರಿ ಬಳಿಕ ನಾನು ಬಹುಬೇಗ ಸುಧಾರಿಸಿಕೊಳ್ತೇನೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಮೊದಲ ಸರ್ಜರಿ ಬಳಿಕ ನಾನು ಅಂದುಕೊಂಡ ಹಾಗೆ ಯಾವುದೂ ಆಗಲಿಲ್ಲ. ಪದೇ ಪದೇ ನೋವು ಬರ್ತಿತ್ತು. ಸಣ್ಣ ಪುಟ್ಟದ್ದಕ್ಕೆಲ್ಲ ಅಳುವ ಹುಡುಗಿ ನಾನಲ್ಲ. ನನ್ನ ಗಂಟಲು ಕಿತ್ತು ಹೋಗುವ ಹಾಗೆ ಕೂಗುತ್ತಿದ್ದೆ, ಅಳುತ್ತಿದ್ದೆ. ಎರಡನೇ ಬಾರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ. ನೋವು ಕಡಿಮೆ ಆಗಬೇಕು ಅಂತ ನಾನು ಪೇನ್ ಕಿಲ್ಲರ್ ಮಾತ್ರ ತೆಗೆದುಕೊಳ್ತಿದ್ದೆ. ಆದರೂ ನೋವು ಕಡಿಮೆಯಾಗ್ತಿರಲಿಲ್ಲ. ನನ್ನ ತಾಯಿಗೆ ನೋವು ಅರ್ಥ ಆಗ್ತಿದ್ದೆ ವಿನಃ ವೈದ್ಯರಿಗೆ ಗೊತ್ತಾಗ್ತಿರಲಿಲ್ಲ ಎಂದು ಪ್ರಿಯಾಂಕಾ ಹೇಳಿದ್ದಾರೆ. ನನ್ನ ತಾಯಿ ಮಾತ್ರ ಎಲ್ಲವನ್ನ ಅರ್ಥ ಮಾಡಿಕೊಂಡ್ಲು. ಮಕ್ಕಳಿಗೆ ಬೆಂಬಲವಾಗಿ ನಿಂತ ಎಲ್ಲ ತಾಯಂದಿರಿಗೆ ಈ ಪೋಸ್ಟ್ ಅರ್ಪಣೆ ಎಂದಿದ್ದಾರೆ. ಒಳ್ಳೆ ಸಮಯ ಇದ್ದಾಗ ಎಲ್ಲರೂ ಬರ್ತಾರೆ. ನಮ್ಮ ಸ್ಥಿತಿ ಚಿಂತಾಜನಕವಾಗಿದ್ದಾಗ ಕುಟುಂಬ ಮಾತ್ರ ಬರುತ್ತೆ. ನನ್ನನ್ನು ನೋಡಿಕೊಳ್ಳಲು ಅಮ್ಮ ಎಲ್ಲ ತ್ಯಾಗ ಮಾಡಿದ್ಲು. ನಾನು ಇಂದು ಜೀವಂತವಾಗಿರುವುದಕ್ಕೆ, ಒಳ್ಳೆಯ ಸ್ಥಿತಿಯಲ್ಲಿರುವುದಕ್ಕಾಗಿ ನಾನು ಕೃತಜ್ಞಳಾಗಿದ್ದೇನೆ ಎಂದಿದ್ದಾರೆ ಪ್ರಿಯಾಂಕಾ. ನಾವಿಬ್ಬರು ಕಷ್ಟದ ಸಮಯವನ್ನು ಕಳೆದಿದ್ದೇವೆ.